ಈಗ ಇಲ್ಲಿ ನೀವು ಗಾಡಿ ಹಿಡಿತಾ ಇದ್ದೀರಾ? ಇಲ್ಲಿ ಇಲ್ಲಿ ಪಾಯಿಂಟ್ ಡ್ಯೂಟಿ ಅಲ್ಲ, ಯಾವ್ದು ಡ್ಯೂಟಿ? ಇಲ್ಲಿ ಯಾವ ಡ್ಯೂಟಿಗೆ ಹಾಕಿದ್ದಾರೆ ಇಲ್ಲಿ? ಅಂದ್ರೆ ಗಾಡಿ ಹಿಡಿಯೋದಕ್ಕ ಅಥವಾ ಪಾರ್ಕಿಂಗ್ ಅಥವಾ ಈ ಇನ್ಶೂರೆನ್ಸ್ ಚೆಕ್ ಮಾಡೋದು ಅಥವಾ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಕ್ಕ? ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಡ್ಯೂಟಿಗೆ ಹಾಕಿದಾರ ಅಥವಾ ಇಲ್ಲಿ ಟ್ರಾಫಿಕ್ ಈಗ ಟ್ರಾಫಿಕ್ ಈಗ ಮತ್ತೆ ನೀವೇನು ಇಲ್ಲಿ ಮಾಡ್ತಿರೋದೇನು? ಈಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನೀನು ನಾನು ಅಂತ ಬೇಡ, ನಾವು ನಿಮ್ಗೆ ಏನಾದ್ರು ರೆಸ್ಪೆಕ್ಟ್ ಕೊಡದೇ ಮಾತಾಡಿದೀವಿ. ಮತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಾವು ಹೇಳ್ತಾ ಇರೋದೇನು, ಈಗ ಇಲ್ಲಿ ಬಂದಿರ್ತಾರೆ, ಬಂದಾವಾಗ ನಿಮ್ದಲ್ಲಿ ಬೋರ್ಡ್ ಸರಿ ಇಲ್ಲ, ಅದನ್ನ ಸರಿ ಮಾಡ್ಸಿ ಅಂತ ಹೇಳಿದೀವಿ. ನೀವು ಇಲ್ಲಿ ನೋಡಿದ್ರೆ ನೀವು ಇದನ್ನ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ನೀವು ಇನ್ಶೂರೆನ್ಸ್ ನಿಂತ್ಕೊಳ್ಳಿ. ಹೌದ್ರಿ, ನನ್ನ ಗಾಡಿ ಚೆಕ್ ಮಾಡಿದ ಕೇಳ್ತಿರೋದು ನಂಗೆ ನಿಂಗೆ ಅಂತ ಕೊಟ್ಟು ಮಾತಾಡಬಾರ್ದು. ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಇಲ್ವೋ, ನಂಗೆ ನಿಂಗೆ ಅಂತ ಹೇಳ್ಬಾರ್ದು. ಹಾಗೆ ಹೇಳ್ಬಾರ್ದ್ರಿ, ಸಾರ್ವಜನಿಕರಿಗೆ ಗೌರವ ಇದೆ. ಅಂದ್ರೆ ಅಲ್ಲ, ಈಗ ನೋಡಿ, ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವಿರೋದು ಅಲ್ಲ, ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವಿರೋದು. ನೀವೇ ನೀನು ನಾನು ಅಂತ ಮಾತಾಡಬಾರ್ದು. ನೀವು ಆಯ್ತು, ಫೋನ್ ಮಾಡ್ರಿ, ಅವ್ರ ನಂಬರ್ ಕೊಡಿ, ಸಬ್ ಇನ್ಸ್ಪೆಕ್ಟರ್ ಅಂತ ಮಾತಾಡ್ತೀನಿ. ನಂಬರ್ ಕೊಡ್ರಿ, ಯಾರೇ ಸಬ್ ಇನ್ಸ್ಪೆಕ್ಟರ್ ನಂಬರ್ ಕೊಡ್ರಿ. ಡಿವೈಎಸ್ಪಿ ನಂಬರ್ ತೆಗೆ ಇದರಲ್ಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರೋ ಹಾಗೆ ನಾವು ಇಲ್ಲಿ ಭಟ್ಕಳಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಆಟೋಗೆ ಇವರು ಫೈನ್ ಹಾಕಿದ್ರು. ಅದನ್ನು ನಾನಲ್ಲಿ ನೋಡಿದ್ರೆ, ಅಲ್ಲಿ ಹೋಗಿ ನೋಡಿದ್ರೆ ಅವ್ರದಿಗೆ ನೋ ಎಂಟ್ರಿಗೆ ಫೈನ್ ಹಾಕಿದ್ದಾರೆ. ಆದರೆ ಫೈನ್ ಹಾಕಿದ್ದಾರೆ, ಕಳಿಸಿದ್ದಾರೆ, ಇರಲಿ. ನಾನು ಅಲ್ಲಿ ಹೇಳಿದೆ ಇವರಿಗೆ, ಹೇಳಿದ್ರೆ ಇವರು ಸರ್ ಅಲ್ಲಿ ಬೋರ್ಡ್ ಇದೆ ತೋರ್ಸೋ ಬನ್ನಿ. ಈ ಇಲ್ಲಿ ಏಕಮುಖ ಸಂಚಾರ ಅಂತ ಒಂದು ಬೋರ್ಡ್ ಇದೆ. ಇಲ್ಲಿ ಅಂದರೆ ಒನ್ ವೇ ಬೋರ್ಡ್ ಇದು. ಇದರಲ್ಲಿ ಯಾವ ರೋಡ್ಗೆ ಒನ್ ವೇ ಅಂತಾನೆ ಇಲ್ಲ ಇದರಲ್ಲಿ ಯಾರಿಗಾದ್ರೂ. ಅಣ್ಣ, ನಿಮ್ಗೆ ಯಾರಿಗಾದ್ರೂ ಇದು ಒನ್ ವೇ ಯಾವ ರೋಡಿಗೆ ಅಂತೇಳಿ ಕಾಣಿಸ್ತದ? ಮಾರ್ಕ್ ಏನಾದರೂ ಕಾಣಿಸ್ತದ? ಅವರು ಮಾತಾಡೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ. ನಿಮ್ಗೇನಾದರೂ ಕಾಣಿಸ್ತದ ಸರ್ ಇದು ಒನ್ ವೇ ಬೋರ್ಡ್? ಯಾವ ಕಡೆಗೆ ಒನ್ ವೇ, ಈ ಕಡೆ ಒನ್ ವೇನೋ, ಆ ಕಡೆನೆ ಒನ್ ವೇನೋ ಅಂತ ಏನೂ ಇಲ್ಲ. ಆ ಬಾಣದ ಗುರುತದ ಮೇಲೆ ಯಾರೋ ಸ್ಟಿಕ್ಕರ್ ಹಂಚಿದ್ದಾರೆ. ಅದನ್ನ ದಯವಿಟ್ಟು ಈ ಕಡೆ ಬಾಲ್ ಹೋಗುವ ಮಾಡಬೇಡಿ. ಆ ಬೋರ್ಡನ್ನ ದಯವಿಟ್ಟು ತೆಗೆಸಿ ಅಲ್ಲಿ ಜನರಿಗೆ ಗೊತ್ತಾಗೋ ಹಾಗೆ, ಯಾವ ರೋಡಿಗೆ ಒನ್ ವೇ ಇದೆ ಅನ್ನೋದನ್ನ ಗೊತ್ತಾಗೋ ಹಾಗೆ ದಯವಿಟ್ಟು ಅದನ್ನ ಹಾಕಿ ಅಂತ ಕೇಳಿದಕ್ಕೆ ನನ್ನ ಗಾಡಿಗೆ ಇನ್ಶೂರೆನ್ಸ್ ಅನ್ನ ಚೆಕ್ ಮಾಡಿದ್ರು. ಆದರೆ ಇರಲಿ, ನಂದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಯಾಕೆಂತಂದ್ರೆ ನಾವು ಮೇನ್ ಹೈವೇಗೆ ಹೋಗುವುದಕ್ಕೆ ಹೋಗುವಾಗ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋಣ. ಆದರೆ ಇಲ್ಲಿ ಲೋಕಲ್ ಆಗಿ ಬಂದಾವಾಗ ನಾವೊಂದು ಗಾಡಿನ ತಗೊಂಡು ಬಂದಿರ್ತೀವಿ. ಆದರೆ ಇಲ್ಲಿ ನೋಡಿದ್ರೆ ಇವ್ರು ನಿಂತ್ಕೊಂಡಿರೋದು ಇಲ್ಲಿ ಟ್ರಾಫಿಕ್ಕನ್ನು ರಸ್ತೆಯನ್ನು ಸುಗಮವಾಗಿ ಮಾಡಿಕೊಡೋದಕ್ಕೆ. ಅಂಥದ್ರಲ್ಲಿ ಇವರು ನನ್ನ ಗಾಡಿಯನ್ನು ಚೆಕ್ ಮಾಡಿ ಸ್ಟೇಷನ್ಗೆ ತಗೊಬರ್ಬೇಕಂತೆ. ಸ್ಟೇಷನ್ಗೆ ಇವರು ಯಾಕೆ ಈ ಥರ ಜನರ ಮೇಲೆ ಇದನ್ನು ಮಾಡ್ತಾರೆ ಅಂತ ನೋಡೋಣ. ಈಗ ನಾನು DYSP ಅವರಿಗೆ ಫೋನ್ ಮಾಡ್ತೀನಿ. ಹಾಂ, ಸ್ವಲ್ಪ ನನಗೆ ನಂಬರ್ ಕೊಡ್ರಿ ಸರ್, ಸಬ್ ಇನ್ಸ್ಪೆಕ್ಟರ್ದು ಅಥವಾ ನಂಬರ್ ಕೊಡಿ. ಅಲ್ಲಲ್ಲ, ನಾವು ಕರಿತಲ್ಲ, ನಂಬರ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನನ್ನ ಹೆಸರು ನೀಲ್ಕಂಠ ಅಂತ, KRS ಪಾರ್ಟಿ ಜಿಲ್ಲಾಧ್ಯಕ್ಷ ಅಂತ ಹೇಳಿ ಉತ್ತರ ಕನ್ನಡ. ನೀಲ್ಕಂಠ ಅಂತ ಅಂದ್ರೆ KRS ಪಾರ್ಟಿ ಅವರಂತೆ ಉತ್ತರ ಕನ್ನಡ. ಅಲ್ಲ, ಸ್ಟೇಷನ್ಗೆ ನಾವು ಯಾಕೆ ಬರ್ಬೇಕ್ರಿ? ನೀವು ನಂದು ಇನ್ಶೂರೆನ್ಸ್ ಇದಾಗಿದೆ ಅಂತ ನೀವು ಕೋರ್ಟಲ್ಲಿ ಹಾಕಿ, ಅದನ್ನ ನಾನು ಹೇಳ್ತೀನಿ. ಇಲ್ಲಿ ಕೊಡಿ, ನಾ ಮಾತಾಡ್ತೀನಿ. ಹಾ, ಇಲ್ಲಿ ಕೊಡಿ. ಇನ್ಶೂರೆನ್ಸ್ ಲ್ಯಾಪ್ ಇಲ್ಲ.
ಇಲ್ಲಿ ಕೊಡಿ ನಾ ಮಾತಾಡ್ತೀನಿ ಸ್ಟೇಷನ್ಗೆ ಬರ. ಹಲೋ ಸರ್, ಈಗ ನಾವು ಇಲ್ಲಿ ಕೇಳ್ತಾ ಇರೋದಲ್ಲಿ ಏಕಮುಖ ಸಂಚಾರದ್ದು ಬೋರ್ಡ್ ಇದೆ ಒಂದು, ಈಗ ಯಾರೋ ಹೊರದಾಕಿದ್ರು ಕಾಣಿಸ್ತದೆ, ಅದಕ್ಕೆ ಮಾರ್ಕ್ ಇಲ್ಲ, ಯಾವ ಕಡೆ ಏಕಮುಖ ಅನ್ನೋದೇ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಈಗ ನಾನೇನೆ ಬಂದ್ರು ಅಲ್ಲಿ ಒಂದೇ ಗೊತ್ತಾಗೋದಿಲ್ಲ, ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ದಾರಿ ಕಡಿಮೆ ಮಾಡ್ತಾರ ಅಂತ ಹೇಳಿದ್ದೀನಿ. ಹಾ ಹೇಳಿ. ಇಲ್ಲ ಇಲ್ಲ, ಆಟೋದವ್ರನ್ನ ನಿಲ್ಸಿದ್ರು ಅಲ್ಲಿ, ಅವರು 100 ರೂಪಾಯಿ ಕೊಡೋದಕ್ಕೆ ಮಾಡಿದ್ರು, ಕೊನೆಗೆ ನಾವು ಹೇಳಿ ಹೌದೌದು ಅದೇ ಅರ್ಥ ಆಗುತ್ತೆ, ಕ್ಲಿಯರ್ ಮಾಡೋದು ಎಷ್ಟು ಕಷ್ಟ ಅಂತೇಳಿ ನಮಗೂ ಅರ್ಥ ಆಗುತ್ತೆ. ಆದರೆ ಅಲ್ಲೂ ನೋಡಿದ್ರೆ ಅಲ್ಲಿ ಮಾರ್ಕ್ ಇಲ್ಲ, ಅಲ್ಲ ಅಲ್ಲಿ ಮಾರ್ಕ್ ಇಲ್ಲ, ದಯವಿಟ್ಟು ಅದನ್ನು ಹಾಕ್ಸಿ ಅಂತ ಹೇಳಿದ್ದೀನಿ, ಹಾಗೆ ಹೇಳಿದ್ದೀನಿ ಇವರಿಗೆ, ಹೌದಾ ಅಲ್ವಾ ಕೇಳಿ ಅವರಿಗೆ ಸ್ವಲ್ಪ. ಅಲ್ಲಲ್ಲ ನಮಗೆ ನಿಲ್ಲಿಸಲಿಲ್ಲ ಅಲ್ಲಿ ನೋಡಿದ್ರೆ ನೋಡಿ, ಈಗ ಈಗ ಅಕಸ್ಮಾತ್ ನಾನೇ ಬಂದ್ರು ನಾನು ನಿಲ್ಲಿಸ್ತಾರಲ್ಲ ಮುಂದೊಂದು ದಿನ, ನಾನು ಗೊತ್ತಿಲ್ಲ ಗೊತ್ತಾಗಲಿಲ್ಲ ಅಂತಂದ್ರೆ ಆಟೋ ಇಲ್ಲ, ಆಟೋ ಆಟೋ ಮೇಲೆ ನಾನು ಬಂದು ಅಂದಿಟ್ಕೊಳ್ಳೋಣ. ಹೌದ್ರಿ, ಗೊತ್ತಾಗುತ್ತೆ ಆಟೋದು ರೋಡ್ ಟ್ರಾಫಿಕ್ ಜಾಮ್ ಮಾಡ್ತಾರೆ, ಅಲ್ಲಿ ಕರೆಕ್ಟಾಗಿ ಬಾಣದ ಗುರುತಿದ್ರೆ ಹೋಗೋದಿಲ್ಲ ಅವರು. ನಾನು ಹೇಳೋದು ಇದನ್ನ ದಯವಿಟ್ಟು ಅದನ್ನ ಮಾಡ್ತೀನಿ ಅಂತ. ಆಯ್ತು, ಅದೇ ನಾನು ಹೇಳಿರೋದು ಇವ್ರ ಹತ್ರ ಹೇಳಿರೋದು, ರಿಕ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಸರ್ ಅಲ್ಲಿ ಒಂದು ಬಾಣದ ಗುರ್ತು ಹಾಕ್ಸಿ, ಗೊತ್ತಾಗೋದಿಲ್ಲ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಈಗ ಹಿಂಗ್ ಹೌದು ಸರ್, ಅಂದರೆ ಅವರು 100 ರೂಪಾಯಿ ಹೊಟ್ಟೆ ಪಾಡಿಗೆ ಬಾಣಿಗೆ ಮಾಡ್ಕೊಂಡು ಬಂದಿರ್ತಾರೆ, ಇಲ್ಲಿ ಬಾಣದ ಗುರುತು ಸರಿ ಇಲ್ದೇನೆ, ಬೋರ್ಡ್ ಸರಿ ಇಲ್ದೇನೆ ಅವರು ದಂಡ ತೆಗೆದುಕೊಂಡು ಹೋದರೆ ಆತ ಅಲ್ಪ ಗ್ಯಾಸ್ ಹಾಕಿ ಮತ್ತೊಂದು ಹಾಕಿ ಬಂದಿರೋದೇ ವೇಸ್ಟ್ ಆಗಿಬಿಡುತ್ತಲ್ವಾ, ಅದಕ್ಕೋಸ್ಕರ ನಾನು ಹೇಳಿರೋದು. ಹಾಂ, ಅಂದರೆ ನಿಲ್ಲಿಸಿಲ್ಲ ಅವರು, ಎಂಟ್ರಿ ನೋ ಎಂಟ್ರಿ ಅಂತೆಲ್ಲ ಹಾಕಿರೋದು. ಆಯಿತು, ಈಗ ಅದು ಏನೇ ಇರಲಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಆಯ್ತು ಹೇಳಿ ಹೇಳಿ, ಆಟೋದವ್ರಿಗೆ ಕಳಿಸ್ಬೇಕಾ? ಅಲ್ಲ, ಆಟೋದವ್ರಿಗೆ ಇವ್ರ ಹತ್ರ ನೀವು ಹೇಳಿ ಅವ್ರು ಕಳಿಸ್ಬೋದು, ಆದರೆ ಅದನ್ನು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಬೇಕಂದರೆ ನಮ್ಮ ಕಡೆಯಿಂದ ಬೇಕಾದ್ರೆ ನಿಮಗೊಂದು ಇದನ್ನು ಕೊಡ್ತೀವಿ, ಮೇಲಧಿಕಾರಿಗಳು ಬೇಕಾದರೆ ಲೆಟ್ರ್ ಕೊಡದಿದ್ರೆ ಕೊಡ್ತೀವಿ, ಆ ಬೋರ್ಡನ್ನು ಕರೆಕ್ಟ್ ಮಾಡ್ತೀವಿ ಸರ್ ದಯವಿಟ್ಟು. ಹಾಂ, ನನ್ನ ಹೆಸರು ನೀಲ್ಕಂಠ ಕೆ ಎನ್ ಅಂತ. ಹಾಂ ಆಯಿತು ಆಯ್ತು, ಅಂದ್ರೆ ಬೋರ್ಡ್ ಕ್ಲಿಯರ್ ಮಾಡ್ತೀನಿ ಸರ್ ದಯವಿಟ್ಟು ಪ್ಲೀಸ್. ಆಯ್ತು ಆಯ್ತು, ಓಕೆ. ಅಲ್ಲಲ್ಲ ಅಲ್ಲ ಅಲ್ಲ, ಮತ್ತೆ ಇವ್ರು ಮತ್ತೆ ಇನ್ನೊಂದೇನಂತಂದ್ರೆ, ಇಲ್ಲಿ ಇವ್ರು ನಿಂತಿರೋದು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡೋದಕ್ಕೆ, ಅಲ್ಲಿ ಬೈಕ್ ನಿಲ್ಸ್ಕೊಂಡು ಅದು ಇನ್ಶೂರೆನ್ಸ್ ಇಲ್ಲರಿ ಅದು ಇಲ್ಲರಿ ಸ್ಟೇಷನ್ಗೆ ಕರೀತಾರೆ ಹೀಗೆಲ್ಲ ಹೇಳ್ಬಾರ್ದು ಸರ್ ಪ್ಲೀಸ್. ಹಾಂ ಹೇಳಿ ಅವರಿಗೆ. ಹಾಂ ಹಾಂ ಆಯ್ತು. ಹಾಂ, ಈಗ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ, ಅವ್ರಿಗೆ ಹೇಳಿದ್ದೀವಿ, ಸಬ್ ಇನ್ಸ್ಪೆಕ್ಟ್ರು ಮಾತಾಡಿದ್ರು ಅವರಿಗೂ ಹೇಳಿದ್ದೀವಿ, ದಯವಿಟ್ಟು ಯಾವ ಕೆಲಸಕ್ಕೆ ನಿಂತಿದ್ದೀರೋ ಅದನ್ನು ಮಾಡಿ, ದಯವಿಟ್ಟು ಮತ್ತೆ ಇಲ್ಲಿ ಆ ಬೋರ್ಡನ್ನು ಗಾಡಿ ತೆಗೆಯಲ್ಲಿ ಟ್ರಾಫಿಕ್ ಮೂವ್, ಮತ್ತೆ ಟ್ರಾಫಿಕ್ ಆಗ್ಬೋದು. ಹಾಂ, ನಾನು ವಿಡಿಯೋ ಕ್ಲಿಯರ್ ಮಾಡ್ಕೊಂಬರ್ತೀನಿ ಗಾಡಿ ಮೂವ್ ಮಾಡೋದು. ದಯವಿಟ್ಟು ಇಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ನಿಮ್ಮಿಂದ ಜನರಿಗೆ ಸಹಾಯ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನು ಈಗ ಸಬ್ ಇನ್ಸ್ಪೆಕ್ಟ್ರಿಗೂ ಹೇಳಿದ್ದೀನಿ, ಅವರು ಬೋರ್ಡನ್ನು ಸರಿ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ, ಈಗ ಯಾರೋ ಯಾರೇ ಕೇಳಿದ್ರು ಬಂದು ಇವರು ಹಾಕೋದು ಫೈನ್ ಹಾಕೋದು ಜನರ ಮೇಲೆ, ಏಕಾಏಕಿ ದೌರ್ಜನ್ಯ ಮಾಡೋದು, ಅದನ್ನು ಮಾಡಬಾರ್ದು ಅಂತ ಹೇಳಿದ್ದೀನಿ. ಹಾಗಾಗಿ ಈಗ ಹೇಳಿ ಮುಗಿದಿದೆ, ದಯವಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ದಯವಿಟ್ಟು ಹೆಚ್ಚಿನದಾಗಿ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಮೂವ್ ಮಾಡಿ.